ಸರಿಗ ನಿಖಿಲ್ ಅವರು ಚನ್ನಕೊಂಡ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಪಕ್ಷದ ಸಂಘಟನೆ ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ಇಲ್ಲಿನ ಮಾಜಿ ಶಾಸಕರು ಮಾಜಿ ಸಚಿವರು ಕೆಲವೊಂದಿಷ್ಟು ಟಿಕೆಟ್ ಟಿಪ್ಪಣಿಗಳು ಸರ್, ನನಗೆ ಅವ್ರ ಥರ ಡೈಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ ಇದು ಅನವಶ್ಯಕ. ಏಕೆಂದರೆ ಅವರು ಎಲ್ಲೋ ಒಂದು ಕಡೆ ಮಾಜಿ ಶಾಸಕರು ಇವತ್ತು ಹತಾಶರಾಗಿದ್ದಾರೆ. ಇವತ್ತು ಅವ್ರಿಗೆ ಒಂದು ರೀತಿ ಬೈದು ವಾತಾವರಣ ಮತ್ತೆ 2018ರಲ್ಲಿ ಏನಾಯ್ತಲ್ಲ ಅದೇ ರಿಪೀಟ್ ಆಗುತ್ತೆ ಅಂತಕ್ಕಂಥದ್ದು ಪಾಪ ಅವರಿಗೆ ಒಳಗಡೆಯಿಂದ ಒಂದು ಆತಂಕ ಸೃಷ್ಟಿಯಾಗಿದೆ. ಅವ್ರ ಬಗ್ಗೆ ನಾನು ಪದೇ ಪದೇ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಜೊತೆಗೆ ಸರ್, ಮಾಜಿ ಸಿಎಂ ಅವ್ರ ಬಗ್ಗೆ, ಸ್ಥಳೀಯ ಶಾಸಕರ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅನುದಾನದ ವಿಚಾರಗಳ ಬಗ್ಗೆ ಕೂಡ ಮಾತಾಡ್ತಾರೆ. ಅನುದಾನ ಯಾರು ತಂದ್ರೆ ಏನು ಸರ್? ಅಭಿವೃದ್ಧಿ ಸರ್, ಕಳೆದ 18 ವರ್ಷದಿಂದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ನನಗೆ ಕೇಳಿದ್ರು ಅವರು ಮೊನ್ನೆ ಯಾವತ್ತೋ ಒಂದು ಪ್ರಶ್ನೆ, ಎಲ್ಲೋಗಿದ್ರು ನಿಖಿಲ್ ಅವರು ಅಂತ. ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯೋಗೀಶ್ವರ ಅವರು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯೋಗೀಶ್ವರ ಅವರು ಎಲ್ಲೋಗಿದ್ರು? 18 ವರ್ಷದಿಂದ ನಿಮ್ಮನ್ನು ಜನ ಆಶೀರ್ವಾದ ಮಾಡಿದ್ರಲ್ಲ ತಾಲೂಕಲ್ಲಿ, 18 ವರ್ಷ ಬೇಕಾಗಿತ್ತು ಅಭಿವೃದ್ಧಿ ಮಾಡೋಕ್ಕೆ. ಕುಮಾರಣ್ಣ 4.5 ವರ್ಷದಲ್ಲಿ ಏನು? ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಮಾಡ್ಬೋದು ತಾಲೂಕಿನ ಜನತೆಗೆ ಅನ್ನೋದನ್ನ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅದು ಅವ್ರ ಒಳಗಡೆ ಸಹಿಸೋಕ್ಕಾಗ್ತಾ ಇಲ್ಲ. ಆಮೇಲೆ ಒಂದು ಮಾತು ನಾನು ಅವತ್ತು ಹೇಳಿದ್ದೀನಿ, ಸನ್ಮಾನ್ಯ ಯೋಗೀಶ್ವರ ಅವ್ರಿಗೆ ಮತ್ತೆ ಹೇಳ್ತೀನಿ, ನಮ್ಮ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಅದು ಯಾರೇ ಮಾಡ್ಬೋದು, ನಾವು ಯಾವತ್ತೂ ಕೂಡ ಅದರ ಮಧ್ಯದಲ್ಲಿ ಬಂದು ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ನಾವು ಗೊಂದಲ ಪಡಿಸ್ತಕ್ಕಂಥ ಜನ ಅಲ್ಲ. ಧಾರಾಳವಾಗಿ ಮಾಡಲಿ, ಸುಮ್ಮನೆ ಇದನ್ನು ಪದೇ ಪದೇ ಡೈಲಿ ಚರ್ಚೆ ಮಾಡ್ಕೊಂಡು ನಮಗೂ ಸಮಯ ಇಲ್ಲ ಸರ್ ಇದ್ರ ಬಗ್ಗೆ ಮಾತಾಡೋಕ್ಕೆ. ಬೇರೆ ಏನಾರು ಇದೆಯಾ? ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಬೇಕು, ಕೆಲವೊಂದು ಕಾರಣಗಳಿಂದ ಡಿಲೇ ಆಯಿತು. ನಿಖಿಲ್ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಸರ್ ಗೊಂದಲ. ಇವತ್ತು ಪಕ್ಷ ನನಗೆ ಸಂಘಟನೆ ವಿಚಾರವಾಗಿ, ಅದರಲ್ಲೂ ವಿಶೇಷವಾಗಿ ಯುವ ಜನತಾ ದಳದ ಅಧ್ಯಕ್ಷರು ಏನು ಮಾಡಿದ್ದಾರೆ, ಯುವಕರನ್ನ ಸಂಘಟನೆ ವಿಚಾರ ಮಾಡೋದ್ರಲ್ಲಿ ನನಗೆ ಇವತ್ತು ಪಕ್ಷ ನನಗೆ ಬೆನ್ತಟ್ಟಿ ಮುಂದೆ ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಒಂದು ಆಲೋಚನೆ ಇಷ್ಟೇ, ನಾನು ಸಂಘಟನೆ ವಿಚಾರದಲ್ಲಿ ನಾನು ನಾನು ತೊಡಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪಕ್ಷ ತೀರ್ಮಾನ ಮಾಡಿ, ಈಗ ಸದ್ಯಕ್ಕೆ ಇನ್ನೇನು ಗುರುಸ್ಕೊಂಡಿಲ್ಲ ಸರ್. ಹಾ, ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.